शरण मांगते ये पाद पद्म चंद्र बिंब ಮನಸ್ಸು ಕೇಳ್ತಾ ಇದೆ. ನನ್ನ ಅಪ್ಪ ಯಾರು? ಯಾರಲ್ಲಿ ಕೇಳುವುದು? ಜನ್ಮ ಕೊಟ್ಟ ತಾಯಿ ಉತ್ತರವನ್ನು ಕೊಡಬೇಕಲ್ವೇ? ನನ್ನ ಅಮ್ಮ ಇಷ್ಟು ದಿವಸ ಹೇಳಲಿಲ್ಲ, ಅಮ್ಮನಲ್ಲಿ ಕೇಳಬೇಕು. ಶರಣು ತಾಯಿ, ಶರಣು ಮಾತೆ, ಕಾಲೋ ಜನ್ಮ ಕೈಲೋ
ವಲಿವಶಕ್ತಿಯ ವಿದ್ಯಾಭ್ಯಾಸ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಉತ್ಕರ್ಷಕ್ಕೆ ಕಾರಣವಾಗುವುದು ವಿದ್ಯೆ. ಆ ವಿದ್ಯಾರ್ಜನ ಸ್ಥಳ ಎಲ್ಲಿ? ಗುರುಮತ ಎಲ್ಲಿದೆ? ನನಗೆ ಗುರುಗಳು ಯಾರು? ಕೊಳಿಲು ಕೊಡುವವರು ಯಾರು? ಎಷ್ಟೊತ್ತಿಗೆ ನಾನು ಹೋಗಲಿ? ಅಮ್ಮ, ಸರ್ವ ಶಕ್ತಿಯನ್ನ ಪಡೆಯುವಂತ ಆಸೆ ತುಂಬಿಕೊಂಡಿದೆ. ಕೇಳಮ್ಮ, ಗುರುಗಳು ಎಲ್ಲಿದ್ದಾರೆ? ನನ್ನನ್ನು ಎಷ್ಟೊತ್ತಿಗೆ ಕಳಿಸ್ಕೊಡ್ತೀವಿ ಗುರುಮಠಕ್ಕೆ? ಸಂತೋಷ ಆಯ್ತು. ನನ್ನ ಮಗ ವಿದ್ಯಾವಂತನಾಗಬೇಕೆನ್ನುವುದು ನನ್ನ ಆಶಯವೇ ಹೌದು. ಇಲ್ಲಿಯವರೆಗೆ ಜನನಿ ತಾನೇ ಮೊದಲ ಗುರುವೇ ಎನ್ನುವ ಹಾಗೆ ನಾನು ಹೇಳಿಕೊಡಬೇಕಾದ್ದೆಲ್ಲ ನಿಮಗೆ ಹೇಳಿಕೊಟ್ಟಿದ್ದೇನೆ. ಅವಸರ ಪಡ್ತಾ ಇದೆಯಾ ಮಗನೇ? ನನ್ನ ಆಶಯವೇ ಏನು ಗೊತ್ತಾ? ಕಾರ್ಯಾರ್ಥವಾಗಿ ನನ್ನ ತಂದೆಯವರು ಪಾಂಡವರ ಬಳಿಗೆ ಹೋಗಿದ್ದಾರೆ. ಅವರ ಬಂದ ಮೇಲೆ ಅವರ ಅಪ್ಪಣೆಯನ್ನು ಕಳಿಸಿ ಗುರುಕುಲಕ್ಕೆ ಕಳಿಸಿಕೊಡುವ ಅಂತಿತ್ತು. ಅಷ್ಟರೊಳಗೆ ಗುರುಕುಲವನ್ನು ಸೇರಬೇಕು, ವಿದ್ಯಾಭ್ಯಾಸವನ್ನು ಮಾಡಬೇಕೆನ್ನುವಂತಹ ಅಭಿಲಾಷೆ ನಿನಗಿದ್ರೆ ಯೋಗ್ಯ ಗುರುಗಳನ್ನು ಆಯ್ಕೆ ಮಾಡಿ ಗುರುಮಠಕ್ಕೆ ಕಳಿಸಿ. ಅಪ್ಪ ಬಂದ ಮೇಲೆ ಅಪ್ಪನನ್ನು ಕರ್ಕೊಂಡು ಅಲ್ಲಿಗೆ ಬಾ. ಆಗ ಅಪ್ಪನಿಗೆ ನೀನು ನನ್ನ ಪರಿಚಯ ಮಾಡಿಸಿಕೊಡ್ಬೇಕು ನೋಡು. ಹೌದೌದು ಆಗಿ ತಮ್ಮ ಕರ್ಕೊಂಡು ಬರ್ಬೋದು.